ಸ್ನೇಹಿತರೆ, ದೇಶದಲ್ಲಿ ಮಹಾಚುನಾವಣೆ ನಡೀತಾ ಇದೆ. ಇಡೀ ದೇಶವನ್ನು ಮುನ್ನಡೆಸುವ ಶಕ್ತಿಯನ್ನು ಯಾರಿಗೆ ಕೊಡಬೇಕು ಅನ್ನುವ ಮತಯಾಚನೆ, ಜನಾಭಿಪ್ರಾಯ ಸಂಗ್ರಹ ನಡೀತಾ ಇದೆ. ಎರಡೂ ಪಕ್ಷಗಳು ತಮ್ಮ ಪ್ರಣಾಳಿಕೆಗಳನ್ನು ಈಗಾಗಲೇ ಪ್ರಕಟ ಮಾಡಿದ್ದಾರೆ, ಜನರ ಮುಂದೆ ಇದೆ, ತಮ್ಮೆಲ್ಲರ ಮುಂದೆ ಇದೆ. ಪ್ರಣಾಳಿಕೆಯನ್ನು ನೋಡಿ ಯಾವುದು ಸತ್ಯ ಯಾವುದು ಇಲ್ಲ ಅಂತ ಮತ ಹಾಕ್ತಕ್ಕಂಥ ಕಾಲ ನಮ್ಮ ಮುಂದೆ ಇಲ್ಲ. ಅದು ಬಹಳ ದುಃಖದ ವಿಚಾರ ಅಂತೇಳಿ ನಾನು ಭಾವಿಸಿದ್ದೇನೆ. ಎರಡನೇದು, ಪ್ರಣಾಳಿಕೆಯನ್ನು ಕೊಟ್ಟ ಪಕ್ಷಗಳಿಗೂ ಅದರ ಜವಾಬ್ದಾರಿ ಬಹಳ ಸಾರಿ ಇರೋದಿಲ್ಲ. ಏನೇನು ಭರವಸೆಯನ್ನು ಕೊಟ್ಟಿರ್ತಾರೆ ಆ ಭರವಸೆಗಳನ್ನು ಈಡೇರಿಸಲೇಬೇಕು ಅಂತ ಅನ್ನುವ ಶಿಸ್ತುಬದ್ಧತೆ ನಮ್ಮ ರಾಜಕೀಯ ಪಕ್ಷಗಳಿಗೂ ಕಡಿಮೆ ಆಗ್ತಾ ಇದೆ. ಆದರೆ ಜನರು ರಾಜಕೀಯ ಪಕ್ಷಗಳನ್ನು ನೀವು ಏನು ಭರವಸೆ ಕೊಡ್ತೀರಿ ಅದರ ಪ್ರಕಾರ ನಡ್ಕೊಳ್ಬೇಕು, ಹಾಗೆ ನಡೀದೇ ಇದ್ದರೆ ಮುಂದಿನ ಬಾರಿ ನೀವು ಚುನಾವಣೆಗೆ ಬಂದಾಗ ನಾವು ನಿಮ್ಮನ್ನು ಪ್ರಶ್ನೆ ಮಾಡ್ತೀವಿ ಅಂತನ್ನುವ ಜನಜಾಗೃತಿ ಆಗಬೇಕು. ಅದಿನ್ನೂ ನಮಗೆ ಕಾಣ್ತಾ ಇಲ್ಲ, ಅಂತ ಜನಜಾಗೃತಿ ಕಾಣ್ತಾ ಇಲ್ಲ. ಈ ಸಂದರ್ಭದಲ್ಲಿ ಇದ್ದದರಲ್ಲಿ ಯಾರು ತಮ್ಮ ಪ್ರಣಾಳಿಕೆಗಳಿಗೆ ಬದ್ಧರಾಗಿದ್ದಾರೆ ಅನ್ನೋದೇ ಪ್ರಶ್ನೆ. ನಾನು ಕಾಂಗ್ರೆಸ್ಸಿನ ಪ್ರಣಾಳಿಕೆ ಮತ್ತು ಬಿ ಜೆ ಪಿ ಪ್ರಣಾಳಿಕೆಯನ್ನು ತಮ್ಮ ಮುಂದೆ ಇಟ್ಟು ಎರಡು ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಒಂದು, ಕಾಂಗ್ರೆಸ್ ಪಕ್ಷ ನಿಮಗೆ ಆಶ್ಚರ್ಯ ಆಗುವ ಕೆಲವು ಗ್ಯಾರಂಟಿಗಳನ್ನು ಕೊಟ್ಟಿದೆ. ಕರ್ನಾಟಕ ರಾಜ್ಯ ಈಗಾಗಲೇ ಪ್ರತಿ ಕುಟುಂಬದ ಒಬ್ಬ ಹೆಣ್ಣು ಮಗಳಿಗೆ 2,000 ರೂಪಾಯಿ ಗ್ಯಾರಂಟಿಯನ್ನು ಕೊಟ್ಟು ಜಾರಿಗೊಳಿಸಿದೆ. ಅದನ್ನು ಉಚಿತ ವಿದ್ಯುತ್ ಘೋಷಣೆ ಮಾಡಿ ಜಾರಿಗೊಳಿಸಿದೆ. ಯುವನಿಧಿಯನ್ನು ಘೋಷಣೆ ಮಾಡಿ ಜಾರಿಗೊಳಿಸಿದೆ. ನಾರಿಶಕ್ತಿ ನಿಮಗೆಲ್ಲ ಗೊತ್ತಿದೆ. ಬಿ ಜೆ ಪಿಯವರು ಈ ಪ್ರಣಾಳಿಕೆಯನ್ನು ಕೊಡುವಾಗ ಒಂದು ಮಾತು ಹೇಳ್ತಾ ಇದ್ರು, ಇವ್ಯಾವು ಜಾರಿಗೊಳಿಸಲಾಗದೇ ಇರತಕ್ಕಂಥ ಸುಳ್ಳು ಭರವಸೆಗಳು ಕಾಂಗ್ರೆಸ್ನವರು ಕೊಡ್ತಿದ್ದಾರೆ ಅಂತ ಹೇಳ್ತಿದ್ರು. ಸರ್ಕಾರ ಬಂದು ಒಂದು ವರ್ಷದೊಳಗೆ ಎಲ್ಲವನ್ನೂ ಜಾರಿಗೊಳಿಸಿದ ಮೇಲೆ ಬಿ ಜೆ ಪಿಯವರು ಹೇಳ್ತಿದ್ದಾರೆ, ಈ ಎಲ್ಲರಿಗೂ ಕೊಡದೆ ಕೆಲವರಿಗೆ ಮಾತ್ರ ಕೊಡ್ತಿದ್ದಾರೆ ಅಂತೇಳಿ ಆರೋಪ ಶುರು ಮಾಡಿದ್ದಾರೆ. ಇನ್ನು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯಿಂದ ಕೂಡ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೀವಿ ನಮ್ಮ ಪ್ರಣಾಳಿಕೆಯಲ್ಲಿ. ಅದು ಒಂದು ಅರ್ಹ ಫಲಾನುಭವಿ ಕುಟುಂಬಕ್ಕೆ 1,00,000 ರೂಪಾಯಿ ಅನುದಾನವನ್ನು ವಾರ್ಷಿಕವಾಗಿ ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ದೇವೆ. ಅದಕ್ಕೂ ಬಿ ಜೆ ಪಿಯವರ ತಕರಾರು ಏನಿದೆ, ಇಷ್ಟೊಂದು ಹಣವನ್ನು ಎಲ್ಲಿ ತರ್ತಾರೆ ಇವರಿಗೆ ಕೊಡಲಿಕ್ಕೆ, ಜನರಿಗೆ ಕೊಡಲಿಕ್ಕೆ ಎಲ್ಲಿ ಹಣ ತರ್ತಾರೆ ಅಂತೇಳಿ ತಕರಾರು ತೆಗೆದಿದ್ದಾರೆ. ಒಂದು ಭಾಳ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ದಲಿತ ಸಮುದಾಯಗಳ ಪರವಾಗಿ, ಹಿಂದುಳಿದ ವರ್ಗಗಳ ಪರವಾಗಿ ಇನ್ನೂ ಅಲ್ಪಸಂಖ್ಯಾತರನ್ನು ಅವರು ಮಾತಾಡಿಸೋದಿಲ್ಲ ಬಿಡಿ, ಅವ್ರ ಪರವಾಗಿ ಕಾನೂನು ತರೋ ಪ್ರಶ್ನೆ ಬೇರೆ. ಅವರನ್ನು ಶತ್ರುಗಳ ರೀತಿ ಭಾವಿಸಿದ್ದಾರೆ ಬಿ ಜೆ ಪಿಯವರು, ಅದು ಬೇರೆ ವಿಚಾರ. ಆದರೆ ಈ ಸಮುದಾಯಗಳಿಗೆ, ಯಾರು ಹಿಂದೂ ಅಂತ ಹಗಲು ರಾತ್ರಿ ಹೇಳ್ತಾರೆ, ಹಿಂದೂಗಳಿಗೆ ನಮ್ಮ ಸರ್ಕಾರ ಅಂತ ಹೇಳ್ತಾರೆ, ಆ ಹಿಂದೂಗಳಿಗೆ ಅನುಕೂಲವಾಗ್ತಕ್ಕಂಥ, ಅವರಿಗೆ ಸಹಾಯ ಮಾಡ್ತಕ್ಕಂಥ ಒಂದೇ ಒಂದು ಕಾನೂನನ್ನು ಕಳೆದ 10 ವರ್ಷಗಳಲ್ಲಿ ಬಿ ಜೆ ಪಿ ಜಾರಿಗೊಳಿಸಿಲ್ಲ. ಯು ಪಿ ಎ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ, ರೈಟ್ ಟು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, ರೈಟ್ ಟು ಎಜುಕೇಷನ್ ಆ್ಯಕ್ಟ್, ಗ್ರಾಮೀಣ ಉದ್ಯೋಗ ಭರವಸೆ ಯೋಜನೆಯ ಕಾನೂನು, ಮತ್ತು ಈ ಎಲ್ಲ ಕಾನೂನುಗಳನ್ನು ಬಿ ಜೆ ಪಿ ಅನೇಕ ಸಂದರ್ಭದಲ್ಲಿ ಪಾರ್ಲಿಮೆಂಟಿನ ಒಳಗಡೆನೂ ವಿರೋಧ ಮಾಡಿತ್ತು, ಹೊರಗಡೆನೂ ವಿರೋಧ ಮಾಡಿತ್ತು. ಮನ್ರೇಗಾ ತಂದಾಗ, ಇದು ವೇಸ್ಟ್ ಆಫ್ ಮನಿ, ನಮ್ಮ ಸರ್ಕಾರ ಬಂದರೆ ಇದನ್ನು ಬಂದ್ ಮಾಡ್ತೇವೆ ಅಂತ ಹೇಳಿದರು ಮೋದಿಯವರು. ಇವತ್ತು ಬಂದ್ ಮಾಡೋದಿರಲಿ, ನಮ್ಮ ದೇಶಕ್ಕೆ ಕಷ್ಟ ಬಂದಾಗ ಗ್ರಾಮೀಣ ಜನರು ಜೀವ ಉಳಿಸ್ಕೊಳ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದು ಮನ್ರೇಗದ ಅಡಿಯಲ್ಲಿ ಮಾಡಿರುವ ಕೆಲಸ. ಮೋದಿಯವರು ನಿಲ್ಲಿಸೋದು ಇರಲಿ, ಇವತ್ತು ಜನ ಗ್ರಾಮೀಣ ಪ್ರದೇಶದ
ಉದ್ಯೋಗ ಭರವಸೆ ಯೋಜನೆಯನ್ನು ತಂದಿದ್ದೀರಿ, ನಗರ ಪ್ರದೇಶಕ್ಕೂ ಇದು ವಿಸ್ತರಣೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಬಿ ಜೆ ಪಿಯವರು ಎಷ್ಟು ಜನವಿರೋಧಿಯಾಗಿರ್ತಾರೆ ಅನ್ನೋದಕ್ಕೆ ಇದು ಉದಾಹರಣೆ. ಎರಡನೇದು, ಈಗ ಗ್ರಾಮೀಣ ಉದ್ಯೋಗ ಭರವಸೆ ಯೋಜನೆಯಲ್ಲಿ ಪ್ರತಿದಿನ ಕೊಡ್ತಿರ್ತಕ್ಕಂಥ ಕೂಲಿ ತುಂಬ ಕಡಿಮೆ, ಅದನ್ನು ಕನಿಷ್ಠ 400 ರೂಪಾಯಿ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ. ಉದ್ಯೋಗ ಭರವಸೆ ಯೋಜನೆಯಲ್ಲಿ ನಗರಕ್ಕೂ ವಿಸ್ತರಣೆ ಮಾಡ್ತೀವಿ, ಕನಿಷ್ಠ ಕೂಲಿಯನ್ನು 400 ರೂಪಾಯಿಗೆ ಹೆಚ್ಚುವರಿ ಮಾಡ್ತೇವೆ ಅಂತ ಅನ್ನುವ ಭರವಸೆಯನ್ನು ಕೊಟ್ಟಿದ್ದೇವೆ. ಅದನ್ನು ಕಾಂಗ್ರೆಸ್ಸಿನ ಸರ್ಕಾರ ಬಂದರೆ ಖಂಡಿತವಾಗಿ ಜಾರಿಗೊಳಿಸುವ ಕೆಲಸವನ್ನು ಮಾಡ್ತೇವೆ. ಇದರಲ್ಲಿ ಯಾವ ಅನುಮಾನ ಕೂಡ ಇಟ್ಕೊಳ್ಬೇಕಾಗಿಲ್ಲ.